ಪಕ್ಷ ಅಧಿಕಾರದಲ್ಲಿದ್ದಾಗ ನಾನು ಮುಖ್ಯಮಂತ್ರಿ ಆಗಿರುವಾಗ 7 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದೆ ಅಂತ ಅಕ್ಕಿ ಕಲಾವಿದರು ಒಬ್ಬನಿ 7 ಕೆಜಿ ಎಷ್ಟು ಜನ ಇದ್ರು 7 ಕೆಜಿ ಕೊಡ್ತಾ ಇದ್ದೆ ಯಡಿಯೂರಪ್ಪ ಪುಣ್ಯಾತ್ಮ ಬಂದು 7 ಕೆಜಿ ಮಾಡ್ಕೊಂಡಿದ್ದೆ ಕೇಂದ್ರ ಸರ್ಕಾರದವರು ಕೊರೋನಾದಿಂದ 5 ಕೆಜಿ ಕೊಡ್ತಾ ಇದ್ದಾರೆ ನಾವೇ ಇದ್ದಿದ್ದಂತೆ ಇಟ್ಟಿಗಳಾಗಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರದಲ್ಲಿ ಇಟ್ಟುಕೊಂಡಿದೆ ನಾನು ಹೇಳಿದೆ ಯಡಿಯೂರಪ್ಪನಿಗೆ ಹೇಳಿದೆ ನಾನು ಡಿ ಕೆ ಶಿವಕುಮಾರ್ ಅವರಿಗೆಲ್ಲ ಹೇಳಿದೆ ಪಕ್ಷದಿಂದ ಹೇಳಿದೆ ನೋಡ್ರಿ ಲಾಕ್ಡೌನ್ ಮಾಡಿದ್ರಿ ದುಡ್ಡಿಲ್ಲ ಜನರ ಕೈನಲ್ಲಿ ಅಂಗಡಿಗೆ ಹೋಗ ದುಡ್ಡಿಲ್ಲ ಮಾರುಕಟ್ಟೆಗೆ ಹೋಗ ದುಡ್ಡಿಲ್ಲ 10,000 ರೂಪಾಯಿ ಕೊಡ್ರಿ ಒಬ್ಬೊಬ್ಬರಿಗೆ ಕೈಗೆ ಕೈಗೆ ಕ್ಯಾಶ್ 10,000 ಕೊಡಿ 10 ಕೆಜಿ ಅಕ್ಕಿ ಕೊಡ್ರಿ ಅಂತ ಹೇಳಿದ್ರು ಈ ಮಂಡ ಸರ್ಕಾರ ಮಾನವೀಯತೆ ಇದೆ ಅಂತಕಂತ ಯಡಿಯೂರಪ್ಪ ಸರ್ಕಾರ ಮಾತನ್ನ ಕಿವಿಗೆ ಹಾಕಳ್ಳೇ 10,000 ರೂಪಾಯಿ ಕೊಟ್ಟಿದ್ರೆ ಒಂದು 15,000 ಕೋಟಿ ರೂಪಾಯಿ ಆದರೂ ಅಂತ ಇಟ್ಟಿದ್ದಾರೆ ಎಲ್ಲ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ಗೆಲ್ಲ 10,000 ರೂಪಾಯಿ ಕೊಟ್ಟಿದ್ರೆ 1 ಕೆಜಿ ಅಕ್ಕಿ ಕೊಟ್ಟಿದ್ದಾರೆ 15,000 ಕೋಟಿ ಆಗಿದೆ ಕರ್ನಾಟಕದ ಬಜೆಟ್ 2,46,000 ಕೋಟಿ ಈ ವರ್ಷ 2,46,000 ಕೋಟಿ ನಾನು ನಾವೇ ಇದ್ದಿದ್ರೆ ನಮ್ಮ ಪಕ್ಷನೇ ಇದ್ದಿದ್ರೆ ಮುಲಾದಿದ್ದರೆ ಯಾವುದು ಹಿಂದೆ ಮುಂದೆ ಯೋಚನೆ ಮಾಡಿದರೆ ಕೂಡಲೇ 1,000 ಕೊಡ್ತಾ ಇದ್ದ 1 ಕೆಜಿ ಕೊಡ್ತಾ ಇದ್ದ ನಾನು ಎಲ್ಲ ಕಡೆ ಹೇಳಿದ್ದೀನಿ ಮತ್ತೆ ನಾವು ಅಧಿಕಾರಕ್ಕೆ ಬಂದ್ರೆ 1 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಯಾಕಂತಂದ್ರೆ ಹೊಸದವರಿಗೆ ಅನ್ನ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಕೆಲಸ ಇಲ್ಲದವರಿಗೆ ಕೆಲಸ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಯಾಕೆ ಸರ್ಕಾರ ಮಾಡೋದು ದುಡ್ಡು ಕೂಡ ಈಗ ಸರ್ಕಾರಕ್ಕೆ ಅಧಿಕಾರಕ್ಕೆ ಬರೋದು ಈ ಯಡಿಯೂರಪ್ಪ ಬಂದ ಮೇಲೆ ಅಪ್ಪ ಮಗ ಬರೀ ದುಡ್ಡು ಹೊಡೆಯದೆ ಬೇರೆ ಏನು ಕೆಲಸವೇ ಇಲ್ಲ ಬರಿ ಭಾಷಣೆ ಜೆಸಿಬಿ ತಗೊಂಡು ನಾನು ನನ್ನ 40 ವರ್ಷಗಳ ರಾಜಕೀಯ ಜೀವನದಲ್ಲಿ ಇಂಥ ಕೆಟ್ಟ ಸರ್ಕಾರನೇ ನೋಡಿರಲಿಲ್ಲ ಇವತ್ತು ನೋಡು ಆ ಪವರ್ ಟಿವಿನಲ್ಲಿ ಬರ್ತಾ ಇದೆ ಒಂದು ಅಗ್ರಣ